ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಳ್ಕೊಡ್ತಿದ್ದೀನಿ. ಇದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಅನ್ನ ಕೂಡ ಚೆನ್ನಾಗಿರುತ್ತೆ. ಡ್ರೈಯಾಗಿ ತಿನ್ನಕ್ಕೆ ಇಷ್ಟಪಡೋರು ಮಾತ್ರ ಇದನ್ನು ಕಲ್ಸ್ಕೊಂಡು ತಿನ್ನೋದು. ಅನ್ನದಲ್ಲಿ ಸ್ವಲ್ಪ ಲಿಕ್ವಿಡ್ ಥರ ಇದ್ದರೆ ಮುದ್ದೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ತೊಗೊಂಡು ಬಂದಾಗ ನನಗೆ ಇಲ್ಲಿ 1/2 ಕೆಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ, ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹುಳ ಇದೆಯಾ ನೋಡಿಕೊಂಡು ನಿಧಾನಕ್ಕೆ ಸಣ್ಣಗೆ ಈ ಥರ ಹೆಚ್ಚಿಟ್ಕೊಳ್ಳಿ, ಬೇಗ ಬೇಯುತ್ತೆ. ಸಣ್ಣಗೆ ಹೆಚ್ಚಿದ್ರಷ್ಟೇ ಬೆಂಡೆಕಾಯಿ ತೊಗೊಂಡು ಬಂದಾಗ ನಾವು ಫ್ರೆಶ್ ಇದೆ ಅಂತ ಯಾವ ರೀತಿ ಗೊತ್ತಾಗೋದ್ರೆ, ಬಲ್ತಿದೆಯಾ ಇಲ್ಲ ಅಂತ ಗೊತ್ತಾಗಬೇಕಂದ್ರೆ ಸ್ವಲ್ಪ ನಿಮಗೆ ಸಾಫ್ಟ್ ಅನಿಸುತ್ತೆ ಮುಟ್ಟಿದಾಗ, ಮತ್ತು ಈ ತುದಿನ ಕಟ್ ಮಾಡಿದಾಗ ಹಿಂಗೆ ಜಸ್ಟ್ ಕಟ್ ಆಗಬೇಕು. ಇದು ತುಂಬ ಎಳೆಯದು, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಬಲ್ತಿದೆ, ನಾರಾಗಿದೆ. ಇದು ಇದು ಸಾಂಬಾರು ಪಲ್ಯ ಏನೇ ಮಾಡೋದಕ್ಕೂ ಚೆನ್ನಾಗಿರಲ್ಲ. ಹಾಗಾಗಿ ನೀವು ಬೆಂಡೆಕಾಯಿ ತೊಗೊಂಡಾಗ ಈ ಥರ ತೊಟ್ಟಿರುತ್ತಲ್ಲ, ಈ ತೊಟ್ಟನ್ನ ಜಸ್ಟ್ ಹಿಂಗೆ ಮುರಿದು ನೋಡಿ, ಪಟ್ಟಂತ ಮುರಿದ್ರೆ ಎಳೆದಿರುತ್ತೆ. ಈ ಥರ ಚೆಕ್ ಮಾಡಿ ನೋಡ್ಕೊಂಡು ತೊಗೊಂಬರ್ಬೇಕಾಗುತ್ತೆ. ಬೇಕಾಗಿರೋ ಇಂಗ್ರೀಡಿಯನ್ಸ್ ನೋಡೋಣ. 1/2 ಕೆಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಎರಡು ದಪ್ಪದು ಟೊಮೊಟೊ ತೊಗೊಂಡಿದ್ದೀನಿ. ಇದು ಸ್ವೀಟ್ ಟೊಮೊಟೊ, ಜಾಮೂನ್ ಟೊಮೊಟೊ. ನಾಟಿ ಟೊಮೊಟೊ ತೊಗೊಂಡೆ. ಹುಣಸೇಹಣ್ಣು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿ, ಅದೇ ಹುಣಸೇಹಣ್ಣು ಹಾಕಲೇಬೇಕು. ಹುಣಸೇಹಣ್ಣು ಹಾಕಿದ್ರೆ ನಿಮಗೆ ಇದು ಬೆಂಡೆಕಾಯಿ ಒಳ್ಳೆ ಟೇಸ್ಟ್ ಕೊಡೋಂಥದ್ದು. ಒಂದು ನಿಂಬೆಹಣ್ಣು ಗಾತ್ರ ಹುಣಸೇಹಣ್ಣು, ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ ನಾನು. 1/2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಇದೆ, ಕೊತ್ತಂಬರಿ ಸೊಪ್ಪಿದೆ. ಇದು ಆಪ್ಷನಲ್ಲಿ, ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. 1/2 ಸ್ಪೂನಷ್ಟು ಸಾಸಿವೆ, ಜೀರಿಗೆ, 1/2 ಕಡ್ಡಿ ಕರಿಬೇವು, 2 ಗೆಡ್ಡೆ ಈರುಳ್ಳಿ ಇದೆ, 1/2 ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ನಾನಿಲ್ಲಿ ಸಾಂಬಾರ್ ಪುಡಿ, ಬೇಳೆ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ. ನಾನು ನಮ್ಮನೆಗೆ ಆಗಷ್ಟು 1/3 ಸ್ಪೂನಷ್ಟು ಸಾಂಬಾರ್ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. 1/2 ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ ನಿಮಗೆ. ಇದನ್ನು ಶುಗರ್ ಪೇಷೆಂಟ್ಗಳು ಅಥವಾ ಮಕ್ಕಳುಗಳಿಗೆ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಅಂತಾರೆ. ಡಯಾಬಿಟೀಸ್ನವ್ರಿಗೆ ತುಂಬ ಒಳ್ಳೆ ಫುಡ್ ಇದು. ನೀವು ನೈಟ್ ಏನಾದರೂ ಬೆಂಡೆಕಾಯಿ, ಬೆಳಗ್ಗೆ ಬೆಂಡೆಕಾಯಿ ಗೊಜ್ಜು ಬೇಗ ಮಾಡಬೇಕು ಅನ್ನೋದಾದರೆ, ನೀವು ನೈಟೇ ಬೆಂಡೆಕಾಯಿ ಎಲ್ಲ ತೊಳೆದ್ಬಿಟ್ಟು ಈ ಥರನೇ ಉದ್ದುದ ಹೆಚ್ಚಬೇಡಿ, ತೊಳೆದ್ಬಿಟ್ಟು ಇಟ್ಬಿಡಿ, ನೀರೆಲ್ಲ ಸೋರ್ಕೊಂಡಿರ್ತದೆ. ಬೆಳಗ್ಗೆ ಇಮಿಡಿಯೇಟ್ ಸ್ವಲ್ಪನೇ ತೇವ ಇರುತ್ತೆ, ಸೀಟ್ಕೊಂಡು ಬೇಗ ಮಾಡ್ಬೋದು. ಬಾಣಲಿ ಬಿಸಿಯಾಗಿದೆ, 1/2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಬಿಸಿಯಾದ ತಕ್ಷಣ ಸಾಸಿವೆ ಮತ್ತು ಜೀರಿಗೆ ಹಾಕೋಣ. ಅದು ಸ್ವಲ್ಪ ಚಟಪಟ ಅಂದ ತಕ್ಷಣ ಆನಿಯನ್ನು, ಆನಿಯನ್ ಜಾಸ್ತಿ ಕೂಡ ತೊಗೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆನಿಯನ್ನು ಮತ್ತು ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಿದೆ, ತುಂಬ ಏನು ಕ್ರಿಸ್ಪಿ ಅಷ್ಟು ಆಗೋದು ಬೇಡ, ಸ್ವಲ್ಪ ಫ್ರೈ ಆದ ಸಾಕು. ಬೆಂಡೆಕಾಯಿ ಹಾಕೋಣ. ಬೆಂಡೆಕಾಯಿ ಎಣ್ಣೆನಲ್ಲಿ 1-2 ನಿಮಿಷ ಫ್ರೈ ಮಾಡಿ. 2 ನಿಮಿಷ ಫ್ರೈ ಆಗಿದೆ. ಈಗ ಟೊಮೊಟೊ ಆ್ಯಡ್ ಮಾಡೋಣ. ಟೊಮೊಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಇಲ್ಲಿ ಉಪ್ಪು ಹಾಕಿದ್ರೆ ತುಂಬ ಲೋಳೆ ಲೋಳೆ ಥರ ಆಗುತ್ತೆ, ಅದಕ್ಕೆ ಉಪ್ಪನ್ನ ನಾನು ಪೌಡರ್ ಜೊತೆಗೆ, ಸಾಂಬಾರ್ ಪುಡಿ ಜೊತೆಗೆ ಹಾಕ್ತೀನಿ. ಸ್ವಲ್ಪ ಟೊಮೊಟೊ ಕೂಡ 1-2 ನಿಮಿಷ ಅಷ್ಟು ಫ್ರೈ ಆಗಲಿ. 1-2 ನಿಮಿಷ ಫ್ರೈ ಆಗಿದೆ. ಈಗ ಸಾಂಬಾರ್ ಪುಡಿ ಹಾಕೋಣ. ಸಾಂಬಾರ್ ಪುಡಿ ಸ್ವಲ್ಪ ತಣ್ಣೀರಿನಲ್ಲಿ ಕಲಿಸ್ಕೊಂಡು ಹಾಕ್ತಾ ಇದ್ದೀನಿ. ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹೆಚ್ಚಿಸ್ಕೊಳ್ಳಿ. ನಾನೊಂದು ಸ್ವಲ್ಪ ಸಾಂಬಾರ್ ಪುಡಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬೆಂಡೆಕಾಯಿ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಹಾಫ್ ಬಾಯ್ಲ್ ಬೇಕಂದರೆ ನೀವು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕನ್ನೋದಾದರೆ ನಾನೊಂದು 400 ಗ್ರಾಮಷ್ಟು, 400 ml ಅಷ್ಟು ನೀರು ಹಾಕಿದ್ದೀನಿ. ಇಲ್ಲಿ ಉಪ್ಪು ಸಾಂಬಾರ್ ಪುಡಿ ಎರಡು ನೀರಲ್ಲಿ ಕಲಸಾಕಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಬೇಯಲಿ ಸಾಫ್ಟ್ ಆಗಿದ್ದು. ಪುಡಿ ಹಾಕಿ 1-3 ನಿಮಿಷ ಅಷ್ಟೇ ಕುದ್ದಿದೆ. ಈಗ ಸ್ವಲ್ಪ ಹುಣಸೇಹಣ್ಣು ಕಲಸ್ಕೊಂಡಿದ್ದಲ್ಲ, ಹುಣಸೇಹಣ್ಣು ರಸ ಹಾಕ್ತಾಯಿದ್ದೀನಿ. ಹುಣಸೇಹಣ್ಣು ರಸ ಕೂಡ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಎರಡು ಕುದಿಯಬೇಕು. 1-5 ನಿಮಿಷ ಕುದ್ರೆ ಸಾಕು, ನಿಮ್ಮ ಸಾಂಬಾರ್ ರೆಡಿ ಆಗುತ್ತೆ. ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಜಸ್ಟ್ ಈ ಥರ ಪುಷ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ಈಗ ನೋಡಿ ಎಷ್ಟೊಂದು ನೀರು ಹಾಕಿದ್ನಲ್ಲ, ಎಲ್ಲ ನೀರೆಲ್ಲ ಡ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಿಮ್ಗೆ ಇನ್ನೂ ಗಟ್ಟಿಯಾಗೋಗುತ್ತೆ ಗ್ರೇವಿ ನಿಮ್ಗೆ. ಹಂಗಾಗಿ ನೀವು ಸಾಂಬಾರಿಂದ ಮಾಡ್ಕೊಳ್ಳೋದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಜಸ್ಟ್ 1-2 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು. ನೀವೇನು ತುಂಬ ಕುದಿಸ್ಬೇಕಂತೇನಿಲ್ಲ, ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಬೆಲ್ಲ ಏನು ಆ್ಯಡ್ ಮಾಡ್ತಾಯಿಲ್ಲ ನಾನು. ನೀವು ಅನ್ನಕ್ಕೆ ಮಾಡ್ಕೊಳ್ತಿದ್ರೆ ಇನ್ನೊಂದು 1/2 ಲೋಟದಷ್ಟು ನೀರು ನೀರು ಹಾಕ್ಬೋದು ಜಾಸ್ತಿ. ಓಕೆ ಫ್ರೆಂಡ್ಸ್, ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ, ಚಪಾತಿ ಕೂಡ ರೆಡಿಯಾಗಿದೆ. ನೀವು ಬೆಂಡೆಕಾಯಿ ಗೊಜ್ಜು ಮಾಡಿ ನೋಡಿ. ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.